ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೊಟ್ಟರೆ ಸರ್ದಾರ್ ಅಂತ ನಾನು ಆರ್ ವೈ ಎಮ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಧ್ಯಾನದಿಂದ ತುಂಬಾ ಅನುಕೂಲ ಇದೆ ನಾನು ಈಗ ಇಪ್ಪತ್ತು ವರ್ಷದಿಂದೆ ಬರ್ತಾ ಇದ್ದೆ ಮತ್ತೆಕ್ಕೆ ಕೆಲವೊಂದು ಕಾರಣ ಗ್ಯಾಪ್ ಮಾಡ್ಕೊಂಡಿದ್ದೆ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಈ ಧ್ಯಾನ ಮಾಡೋದ್ರಿಂದ ನಮ್ಗೆ ಎಷ್ಟೋ ಸರಿ ನಮಗೆ ಗೊತ್ತಿಲ್ಲದ ಇಲ್ನೆಸ್ ಇರುತ್ತೆ ಬಾಡಿಯಲ್ಲಿ ಅದು ನಮ್ಗೆ ಗೊತ್ತೇ ಇರೋದಿಲ್ಲ ಅದು ಅನುಭವಕ್ಕೆ ಬರಬೇಕಂತಲ್ಲ ಭಾಳ ಅದು ಬೆಳೆದಾದ ಮೇಲೆ ಅನುಭವಕ್ಕೆ ಬರುತ್ತೆ ಸೊ ಆ ಥರ ನಮ್ಗೆ ಗೊತ್ತಿಲ್ಲದ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ ಈ ಧ್ಯಾನದಿಂದ ನನಗೆ ಆರೋಗ್ಯ ಸಮಸ್ಯೆ ಏನು ಇರಲಿಲ್ಲ ಬಟ್ ಅದೇನೋ ನನಗೊಂದು ಪ್ಯಾಷನ್ ಇತ್ತು ನಾನು ಮಾಡ್ತಾಯಿದ್ದೆ ಆನಂತರ ಇನ್ನೊಂದು ಏನಂದರೆ ಇಲ್ಲಿ ಸೂರ್ಯನಾರಾಯಣ ಸರ್ ಸಾರಿಗೆ ನಾನು ಭಾಳನೆ ನಮಸ್ಕಾರಗಳು ತಿಳಿಸ್ಲಿಕ್ಕೆ ವಂದನೆಗಳು ತಿಳಿಸ್ಲಿಕ್ಕೆ ಹೇಳ್ತೀನಿ ಇಲ್ಲಿ ಯಾರೇ ಬರಲಿ ಅವ್ರು ಫಸ್ಟ್ ಧ್ಯಾನ ಮಾಡಿ ಆದಮೇಲೆ ಅವ್ರು ಸುಮ್ಮನೆ ಕೈ ಬಿಡೋದಿಲ್ಲ ಫಸ್ಟ್ ಒಂದು ಹತ್ತು ನಿಮಿಷ ಅಂತಾರೆ ಇಲ್ಲಿ ಆ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಧ್ಯಾನ ಏನು ಮಾಡಿ ಬಂದಿರ್ತಲ್ಲ ಅದ್ರದ್ದು ಪ್ಲಸ್ ಇದು ಎಕ್ಸ್ಟ್ರಾ ಡೋಸು ಸಾರು ಕೊಡೋದು ಸೊ ಅದು ಹೆಂಗೆ ಆಗುತ್ತೆ ಅಂದರೆ ಒಂಥರ ಪಾಲಿಷ್ ಕೊಟ್ಟಂಗೆ ಆಗುತ್ತೆ ಸೊ ಅದು ಭಾಳನೇ ಅದ್ಭುತವಾದ ಕೆಲಸ ಮಾಡುತ್ತೆ ನಮ್ಮ ಜೀವನದ ಮೇಲೆ ನನ್ನ ರಿಕ್ವೆಸ್ಟ್ ಎಲ್ಲರೂ ಮತ್ತೆ ಧ್ಯಾನ ಕಂಟಿನ್ಯೂ ಮಾಡ್ತಾ ಇರ್ರಿ ಎಲ್ರಿಗೂ ಅನುಕೂಲ ಆಗುತ್ತೆ ಧನ್ಯವಾದ ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರೀಜಿ ಅವ್ರಿಗೆ ಆತ್ಮ ಪ್ರಣಾಮಗಳು ಅದು ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ನನ್ನ ಆತ್ಮ ಪ್ರಣಾಮಗಳು ನಾನು ನನ್ನ ಹೆಸರು ಸುಜಾತ ಅಂತ ನಾನು ಧ್ಯಾನಕ್ಕೆ ಬಂದು ಕೇವಲ ಒಂಬತ್ತು ತಿಂಗಳು ಮಾತ್ರನೇ ಆಗಿದೆ ಆದರೆ ನಾನು ಇಷ್ಟು ಕುಂಚ ಒಂದು ಒಂದ್ಸರಿ ಕತ್ತಲಲ್ಲಿ ನಾನು ಇದೇ ಥರ ಹಂಚ್ಕೊಂಡಿದ್ದೀನಿ ಅನುಭವ ಇದೊಂದ್ಸರಿ ನನಗೆ ಇನ್ನೊಂದು ಅನುಭವ ಹಂಚ್ಕೊಳ್ಳೋಕ್ಕೆ ಸಿಕ್ಕಿರೋ ಅವಕಾಶ ಅಂತ ತುಂಬ ಸಂತೋಷ ಪಡ್ತಾ ಇದ್ದೀನಿ ನನ್ನ ಧ್ಯಾನಕ್ಕೆ ಬರೋಕ್ಕಿನ್ನ ಮುಂಚೆ ನನಗೆ ಹದಿನೆಂಟು ವರ್ಷದಿಂದ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ ಬಹಳ ಕಾಡ್ತಿತ್ತು ಆ ಸಮಸ್ಯೆಯಿಂದ ನಾನು ನಲ್ವತ್ತೊಂದು ದಿವಸದಲ್ಲಿ ನನ್ನ ಗುರುಗಳಾದಂಥ ಅಂದರೆ ಬಳ್ಳಾರಿ ಪತಾಂಜಲಿ ಪಿರಾಮಿಡ್ ಮಾಸ್ಟರ್ ಆದ ಸೂರ್ಯನಾರಾಯಣ ಸಾರ್ ಅವರು ಫಸ್ಟ್ ದಿನ ಬಂದಾಗೆ ನನಗೆ ಹೇಳಿದರು ನೀವು ಧ್ಯಾನ ಮಾಡಿರಿ ಮೇಡಮ್ ನಲ್ವತ್ತೊಂದು ದಿವಸದಲ್ಲಿ ನೀವು ಏನಾದರೂ ಸಮಸ್ಯೆ ಇದೆ ಅಂತಿದ್ದೀರಲ್ಲ ಅದು ಇರೋದೇ ಇಲ್ಲ ನಿಮಗೆ ಅಂತಂತ ಹೇಳಿದರು ಅವತ್ತು ನನಗೆ ಅನಿಸ್ತು ಮಾಡಬೇಕು ಅಂತ ಅದನ್ನೇ ಕಂಟಿನ್ಯೂ ಅವರು ಹೇಳಿದ ಥರನೇ ನಾನು ಪ್ರತಿದಿನ ಐದು ಗಂಟೆ ಧ್ಯಾನ ಇದ್ದೀನಿ ತುಂಬ ಅದ್ಭುತವಾಗಿದೆ ಈಗ ಗ್ಯಾಸ್ ಸ್ಟವ್ಲ್ ಅನ್ನೋದು ನನಗೆ ಎಲ್ಲೂ ಗೊತ್ತೇ ಇಲ್ಲ ಅಸಲು ಅದರ ಇದನ್ನು ಸುಳಿವು ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ಬಿಟ್ಟಿದೆ ನಾನು ಇಷ್ಟಕ್ಕೆ ಮುಂಚೆ ನಾನು ಖಾರ ತಿನ್ನೋಕೆ ಭಾಳ ಎದುರ್ತಾಯಿದ್ದೆ ಗುಡುಗು ಅಂದ್ರೂ ಅಷ್ಟೇ ಇದ್ದೆ ಈಗ ಎಲ್ಲ ಊಟ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಅದ್ಭುತ ಧ್ಯಾನಕ್ಕೆ ನನ್ನ ಆತ್ಮಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿಯಾಗಿ ಧ್ಯಾನ ಹೇಳ್ಕೊಟ್ಟಂತ ನನ್ನ ಸೂರ್ಯನಾರಾಯಣ ಸಾರ್ಗೂ ನಾನು ತುಂಬ ಕೃತಜ್ಞತೆ ಹೇಳಿದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಐದ್ ತಾಸು ಮಾಡ್ತೀನಿ ಮಾಡಿಲ್ಲ ಅಂದ್ರೆ ನನಗೆ ಇರೋಕ್ ಆಗಲ್ಲ ಮೇಡಮ್ ಆ ದಿವಸ ಊಟನೂ ಮಾಡಕ್ ಆಗಲ್ಲ ನನಗೆ ಧ್ಯಾನ ಮಾಡಿದ ಮಾಡಿದ್ಮೇಲೆ ಊಟ ಮಾಡ್ಬೇಕನ್ಸೋದು ಬೇರೆ ಕೆಲಸ ಮಾಡ್ಬೇಕನ್ಸೋದನ್ನು ಧ್ಯಾನ ಮಾಡಿದ ನಂತರನೇ ಕೆಲ್ಸಕ್ಕೆ ನಾನು ಒಂದು ಉತ್ಸಾಹ ಉತ್ಸಾಹದಿಂದ ಮುಂದೆ ಹೋಗ್ತೀನಿ ಧ್ಯಾನ ಮಾಡಿಲ್ಲ ಅಂದ್ರೆ ನನಗೆ ಆ ಕೆಲಸ ಮಾಡಬೇಕಾ ಇಲ್ಲ ನಾನು ಫಸ್ಟ್ ಧ್ಯಾನ ಮಾಡಿನೇ ಈ ಕೆಲಸ ಮಾಡಬೇಕು ಅನ್ನೋ ಅಂತ ಇದೀನಿ ಮೇಡಮ್ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಸರ್ ಪಿ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ